ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡೋಣಪ್ಪ ಅಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊಸ ನೋಟಿಫಿಕೇಷನ್ ಬಂದಿದೆ. ಯಾವ ಹುದ್ದೆಗೆ ಅಂದರೆ AE, JE ಮತ್ತು FDA, SDA ಹುದ್ದೆಗಳಿಗೆ ಅವ್ರೇನು ಮಾಡಿದಾರಪ್ಪ ಅಂದರೆ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೋಡಿರಿ, ಅಧಿಸೂಚನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ಅಭಿಯಂತರರು ಗ್ರೇಡ್ 1 ಸಿವಿಲ್, ಕಿರಿಯ ಅಭಿಯಂತರರು ಸಿವಿಲ್, ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಪ್ರಕ್ರಿಯೆ ಪ್ರಾರಂಭಿಸಲು ವ್ಯವಸ್ಥಾಪಕ ನಿರ್ದೇಶಕರು KRIDL ಬೆಂಗಳೂರು ಇವರು ಪತ್ರ ದಿನಾಂಕ 19/2/2022 ಕೋರಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಅನ್ವಯ ಹಾಗೂ KRIDL ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಸೊ ನೋಡಿರಿ, ಈ ಹುದ್ದೆಗಳು ಎಲ್ಲಿದೆಯಪ್ಪ ಅಂದರೆ, ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತದಲ್ಲಿ ನಿಮಗಿದೆ, ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿದೆ. ಫಸ್ಟು ಯಾವ್ಯಾವ ಹುದ್ದೆಗಳಿದೆ ಅಂತ ನೋಡ್ಕೊಂಬಿಡೋಣ. ಸೊ ಫಸ್ಟ್ ನೋಡಿರಿ, ನಿಮಗೆ ಸಹಾಯಕ ಅಭಿಯಂತರರು ಗ್ರೇಡ್ 1 ಸಿವಿಲ್, ಈ ಹುದ್ದೆಗೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ಅಂದರೆ 43,100 ರೂಪಾಯಿಂದ 83,900 ರೂಪಾಯಿ ಕೊಡ್ತಾರೆ. ಸೊ ಇಲ್ಲಿ ಮುಕ್ಕುಳಿದ ವೃಂದದಿಂದ ನಿಮಗೆ 35 ಹುದ್ದೆಗಳಿವೆ, ಕಲ್ಯಾಣ ಕರ್ನಾಟಕದಿಂದ ನಿಮಗೆ 8 ಹುದ್ದೆಗಳಿವೆ. ಅದೇ ಥರನಾಗಿ ಕಿರಿಯ ಅಭಿಯಂತರರು ಸಿವಿಲ್, ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ 33,450 ರೂಪಾಯಿಂದ 62,600 ರೂಪಾಯಿ ಕೊಡ್ತಾರೆ. ಇಲ್ಲಿ ಮುಕ್ಕಿಯುಳಿದ ವೃಂದದಿಂದ ನಿಮಗೆ 15 ಹುದ್ದೆಗಳಿವೆ, ಕಲ್ಯಾಣ ಕರ್ನಾಟಕ ವೃಂದದಿಂದ 3 ಹುದ್ದೆಗಳಿವೆ. ನೆಕ್ಸ್ಟ್, ಪ್ರಥಮ ದರ್ಜೆ ಸಹಾಯಕರಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ಅಂದರೆ 27,658 ರೂಪಾಯಿಂದ 57,650 ರೂಪಾಯಿ ಕೊಡ್ತಾರೆ. ಇಲ್ಲಿ ಮುಕ್ಕಿಯುಳಿದ ವೃಂದದಿಂದ ನಿಮಗೆ 3 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ವೃಂದದಿಂದ 2 ಹುದ್ದೆಗಳು. ಅದೇ ಥರನಾಗಿ ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ಅಂದರೆ 21,400 ರೂಪಾಯಿಂದ 42,000 ರೂಪಾಯಿ ಕೊಡ್ತಾರೆ. ಇಲ್ಲಿ ಮುಕ್ಕಿಯುಳಿದ ವೃಂದದಿಂದ ನಿಮಗೆ 8 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ವೃಂದದಿಂದ ನಿಮಗೆ 2 ಹುದ್ದೆಗಳು. ಅದೇ ಥರನಾಗಿ ನೋಡಿರಿ, ಏನು ಹೇಳಿದ್ದಾರೆ ಅಂದರೆ, ಹುದ್ದೆವಾರು ಮತ್ತು ಪ್ರವರ್ಗವಾರು ಹುದ್ದೆಗಳ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ http://kaa.kr.nic.nಲ್ಲಿ ಪ್ರಕಟಿಸಲಾಗುವುದು. ಸೊ ನಿಮಗೆ ಏನಾದರೂ ಪ್ರವರ್ಗಗಳು ಅಂದರೆ ನಿಮಗೆ ರಿಸರ್ವೇಷನ್ ಏನೇನಿದೆ, ಯಾವ ಕೆಟಗರಿಗೆ ಎಷ್ಟು ರಿಸರ್ವೇಷನ್ ಇದೆ ಅಂತ ಗೊತ್ತಾಗಬೇಕಂದ್ರೆ ನೀವು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ http://kaa.kr.nic.nನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿರಿ, ಅದೇ ಥರನಾಗಿ ಪಿಂಚಣಿ ಸೌಲಭ್ಯ, ಇಲ್ಲಿ ಯಾವುದೇ ಥರನಾದಂಥ ಪಿಂಚಣಿ ಇಲ್ಲ, ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ ಅಂದರೆ ಪಿಂಚಣಿ ರಹಿತ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಅದೇ ಥರನಾಗಿ ವಯೋಮಿತಿ ಮತ್ತು ಶುಲ್ಕವನ್ನು ನೋಡೋದಾದರೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಸೊ ಯಾರಿಗಪ್ಪ ಅಂದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ವಯೋಮಿತಿ ಎಷ್ಟಾಗಿರಬಾರ್ದು ಅಂದರೆ 35 ವರ್ಷಗಳು ತುಂಬಿರಬಾರ್ದು. ಅದೇ ಥರ ನೀವೇನಾದರೂ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ 38 ವರ್ಷಗಳು ತುಂಬಿರಬಾರ್ದು. ಅದೇ ಥರ ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಾಗಿದ್ದರೆ 40 ವರ್ಷಗಳು ನಿಮಗೆ ಮೀರಿರಬಾರ್ದು. ಯಾವುದಕ್ಕಪ್ಪ ಅಂದರೆ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ನಿಮಗೆ ಏನಪ್ಪ ಅಂದರೆ 40 ವರ್ಷಗಳಾಗಿರಬಾರ್ದು, ಅದಕ್ಕಿಂತ ಕಡಿಮೆ ಇದ್ದರೆ ನಡೆಯುತ್ತೆ. ಅದೇ ಥರ ನೋಡಿರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಸೇರಿದವರೇ, ನಿಮಗೆ ಶುಲ್ಕ ಎಷ್ಟಿದೆಯಪ್ಪ ಅಂದರೆ, ಅರ್ಜಿ ಶುಲ್ಕ 770 ರೂಪಾಯಿ ಇದೆ, 750 ರೂಪಾಯಿ ಇದೆ. ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಲ್ಲಿ ಅರ್ಜಿ ಶುಲ್ಕ ಬಂದುಬಿಟ್ಟು 375 ರೂಪಾಯಿ ಇದೆ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿರಿ, ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು, ಮಾಜಿ ಸೈನಿಕರು ಹಾಗೂ NCC ಪರಿವೀಕ್ಷಕರು, ಗ್ರಾಮ ಸಮೂಹ ಪರಿಶೀಲಕರು, ಅಂಗವಿಕಲ ಅಭ್ಯರ್ಥಿಗಳು, ಜೀತ ಕಾರ್ಮಿಕರು, ಜನಗಣತಿ ಮತ್ತು ವಿಧವೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನೇಮಕಾತಿ ನಿಯಮಗಳ ಅನ್ವಯ ಸಡಿಲಿಕೆ ಇದ್ದು, ಅಂಥ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ವಿವರವಾದ ಅಧಿಸೂಚನೆಯನ್ನು ನೋಡಬೇಕು. ಜೊತೆಗೆ ನೋಡಿರಿ, ಯಾರ್ಯಾರು ಸರ್ಕಾರಿ ಸೇವೆಯಲ್ಲಿದ್ದೀರಿ, ಮಾಜಿ ಸೈನಿಕರಿದ್ದೀರಿ, ಆಮೇಲೆ NCC ಪರಿವೀಕ್ಷಕರಿದ್ದೀರಿ, ಗ್ರಾಮ ಸಮೂಹ ಪರಿಶೀಲಕರಿದ್ದೀರಿ, ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿದ್ದೀರಿ, ಅವ್ರಿಗೆ ಏನು ಮಾಡಿದಾರಪ್ಪ ಅಂದರೆ, ವೆಬ್ಸೈಟಲ್ಲಿ ಈ ಗರಿಷ್ಠ ವಯೋಮಿತಿ ಸಡಿಲಿಕೆ ಬಗ್ಗೆ ಕೊಟ್ಟಿದ್ದಾರೆ, ಅಲ್ಲಿ ನೀವೇನು ಮಾಡ್ಬೇಕಪ್ಪ ಅಂದರೆ ನೋಡಬೇಕಾಗತ್ತೆ. ಸೊ ನೋಡಿರಿ, ಅದೇ ಥರನಾಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಏನಂದರೆ, ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಶೇಕಡ 40%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರುವವರು ಆದರೆ ಅವರಿಗೆ 250 ರೂಪಾಯಿ ಪ್ರಕ್ರಿಯೆ ಶುಲ್ಕವನ್ನು ಅಂಗವಿಕಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾವತಿಸಬೇಕು.
ಸೊ ನಿಮಗೇನು ಮಾಡ್ತಾರಪ್ಪ ಅಂದರೆ ನಿಮ್ಮದೇನಾದರೂ ಫಿಸಿಕಲ್ ಡಿಸೆಬಿಲಿಟಿ ನಿಮ್ಮದು 40%ಗಿಂತ ಜಾಸ್ತಿ ಇದ್ದು ನೀವೇನಾದರೂ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕಡೆಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ 250 ರೂಪಾಯಿ ಇರ್ತದೆ. ನೆಕ್ಸ್ಟ್ ನೋಡಿರಿ, ಅರ್ಜಿ ಸಲ್ಲಿಸುವ ವಿಧಾನ. ಪ್ರಾಧಿಕಾರದ ವೆಬ್ಸೈಟ್ http://kaa.kr.nic.in ನಲ್ಲಿ ತೋರಿಸಿರುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಮತ್ತು ಪೆನ್ ಮತ್ತು ಪೇಪರ್ ಉಪಯೋಗಿಸಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಇರುವುದಿಲ್ಲ. ಸೊ ನೋಡಿರಿ, ನೀವೇನು ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದನ್ನು ಯಾವ ಥರ ಸಲ್ಲಿಸ್ತೀರಂದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂಥ http://kaa.kr.nic.inನಲ್ಲಿ ಲಾಗಿನ್ ಆಗಿ ನೀವೇನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಪೆನ್ ಆ್ಯಂಡ್ ಪೇಪರ್ ಮೋಡ್ ಅಂದರೆ ನೀವು ಪೋಸ್ಟ್ ಮೂಲಕ ಕೊರಿಯರ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ ಅಂತ ಹೇಳಿದ್ದಾರೆ. ಅದೇ ಥರ ನೋಡಿರಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ 28/3/2022 ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದೇ ಥರನಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ 24/2022 ರಾತ್ರಿ 11:59 ನಿಮಗೆ ಟೈಮ್ ಇರುತ್ತೆ. ಈ ಪೋಸ್ಟ್ ಆಫೀಸ್ನಲ್ಲಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 22/4/2022 ಕಚೇರಿ ವೇಳೆಯಲ್ಲಿ. ನೀವೇನಾದರೂ ಶುಲ್ಕವನ್ನು ಆಫ್ಲೈನ್ ಮೂಲಕ ಪೇ ಮಾಡ್ತೀನಿ ಅಂದರೆ ಅದು ಕೂಡ ಈ ಪೋಸ್ಟ್ ಆಫೀಸ್ನಲ್ಲಿ ಪೇ ಮಾಡ್ತೀನಿ ಅಂದರೆ ಅದ್ರ ಕೊನೆಯ ದಿನಾಂಕ ಬಂದು 22/4/2022 ಕಚೇರಿ ವೇಳೆಯಲ್ಲಿ ನೀವು ತುಂಬಬೇಕಾಗುತ್ತೆ. ಅದೇ ಥರ ನೋಡಿರಿ, ಪರೀಕ್ಷೆ ವಿವರಗಳನ್ನು ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬೆಂಗಳೂರು, ಮೈಸೂರು, ದಾವಣಗೆರೆ, ಬೆಳಗಾವಿ ಮತ್ತು ಕಲಬುರಗಿ ಸ್ಥಳಗಳಲ್ಲಿ ನಡೆಸಲಾಗುವುದು. ಸೊ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾವ್ಯಾವ ಕೇಂದ್ರಗಳಲ್ಲಿ ನಡೆಸ್ತಾರೆ ಅಂದರೆ ಬೆಂಗಳೂರು, ಮೈಸೂರು, ದಾವಣಗೆರೆ, ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ನಡೆಸ್ತಾರೆ. ಪರೀಕ್ಷೆಗಳ ದಿನಾಂಕಗಳನ್ನು ಅಧಿಸೂಚಿಸಿದಾಗ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಸೊ ನೋಡಿರಿ, ನಿಮಗೇನಪ್ಪ ಅಂದರೆ ಹಾಲ್ ಟಿಕೆಟ್ನ ಪ್ರಾಧಿಕಾರದ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕು. ಅದೇ ಥರನಾಗಿ ಎಕ್ಸಾಮಿನೇಷನ್ ಯಾವಾಗಿದೆ ಅಂತೇಳಿ ಅವರು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಮಗೆ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಸಹಾಯಕ ಅಭಿಯಂತರು Grade 1 Civil ಇವರಿಗೆ ಏನು ಪರೀಕ್ಷೆ ಇರುತ್ತಪ್ಪ ಅಂದರೆ ಇವರಿಗೆ ಟೋಟಲ್ 2 ಪತ್ರಿಕೆ ಇರುತ್ತೆ. ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1ಕ್ಕೆ ನಿಮಗೆ 100 ಅಂಕಗಳಿರುತ್ತೆ, ಪತ್ರಿಕೆ 2ಕ್ಕೆ ನಿಮಗೆ 200 ಅಂಕಗಳಿರುತ್ತೆ. ಹಾಗಾಗಿ ಎರಡು ಕಡೆ ನಿಮ್ಗೆ ಎಷ್ಟು ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ 100 ಕ್ವಶನ್ಸ್ ಕೇಳ್ತಾರೆ. ಪತ್ರಿಕೆ 1ರಲ್ಲಿ ನಿಮಗೆ 2 ಗಂಟೆಗಳ ಟೈಮ್ ಇದ್ದರೆ ಪತ್ರಿಕೆ 2ಕ್ಕೆ ನಿಮಗೆ 3 ಗಂಟೆಗಳು ಕಾಲಾವಕಾಶ ಇರುತ್ತೆ. ಎರಡು ಪತ್ರಿಕೆಗಳು ಏನಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಪೇಪರ್, ವಸ್ತುನಿಷ್ಠ ಬಹು ಆಯ್ಕೆ ಮಾದರಿ ಅಂದರೆ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇರುತ್ತೆ. ಅದೇ ಥರನಾಗಿ ಕಿರಿಯ ಅಭಿಯಂತರು ಸಿವಿಲಲ್ಲಿ ಕೂಡ ನಿಮ್ಗೆ ಏನಂದರೆ 2 ಪತ್ರಿಕೆ ಇರುತ್ತೆ, ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1ಕ್ಕೆ 100 ಮಾರ್ಸು, ಪತ್ರಿಕೆ 2ಕ್ಕೆ 200 ಮಾರ್ಸು. ಎರಡು ಪತ್ರಿಕೆಗಳಲ್ಲಿ ನಿಮಗೆ ಒಟ್ಟು 100 ಅಂಕಗಳನ್ನು ಕೇಳ್ತಾರೆ. ಫಸ್ಟ್ ಪತ್ರಿಕೆಗೆ ನಿಮಗೆ 2 ಗಂಟೆಗಳ ಟೈಮ್ ಇದ್ದರೆ ಎರಡನೇ ಪತ್ರಿಕೆಗೆ ನಿಮಗೆ 3 ಗಂಟೆಗಳ ಸಮಯ ಇರುತ್ತೆ. ಅದೇ ಥರನಾಗಿ ಪ್ರಥಮ ದರ್ಜೆ ಸಹಾಯಕರಿಗೆ 1ನೇ ಪತ್ರಿಕೆ ಇರುತ್ತೆ, ಅದು 200 ಅಂಕಗಳಿರುತ್ತೆ, 100 ಕ್ವಶನ್ಸ್ ಕೇಳ್ತಾರೆ, 3 ಗಂಟೆ ಟೈಮ್ ಇರುತ್ತೆ. ದ್ವಿತೀಯ ದರ್ಜೆ ಸಹಾಯಕರಿಗೂ ಕೂಡ ಏನಂದರೆ 1ನೇ ಪತ್ರಿಕೆ ಇರುತ್ತೆ, ಅದಕ್ಕೆ 200 ಮಾರ್ಕ್ಸ್ ಕೇಳ್ತಾರೆ, 100 ಕ್ವಶನ್ಸ್ ಇರುತ್ತೆ. ಇಲ್ಲಿ ಕೂಡ ನಿಮಗೆ 3 ಗಂಟೆ ಕಾಲಾವಕಾಶ ಇರುತ್ತೆ. ನೆಕ್ಸ್ಟ್ ನೋಡಿರಿ, ನೆಗೆಟಿವ್ ಮಾರ್ಕಿಂಗ್ ಹೇಳಿದರೆ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳ ಪ್ರತಿ ತಪ್ಪು ಉತ್ತರಗಳಿಗೆ 1/4 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಸೊ ನೋಡಿರಿ, ನೆಗೆಟಿವ್ ಮಾರ್ಕಿಂಗ್ ಇದೆ, ನೀವು ಇನ್ ಕೇಸ್ ಏನಾದರೂ ರಾಂಗ್ ಆನ್ಸರ್ ಕೊಟ್ಟರೆ ಆ ಕ್ವಶನಿಗೆ ಎಷ್ಟು ರೈಟ್ ಆನ್ಸರ್ ಇರುತ್ತಲ್ಲ ಅದ್ರದ್ದು 1/4ನ ಕಟ್ ಮಾಡ್ತಾರೆ, ಅಥವಾ 25% ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಈಗ 1 ಕ್ವಶನಿಗೆ 1 ಮಾರ್ಕ್ಸ್ ಇದ್ದರೆ ನಿಮಗೆ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಜೊತೆಗೆ ಏನು ಹೇಳ್ತಾರಪ್ಪ ಅಂದರೆ, ಕಡ್ಡಾಯ ಭಾಷಾ ಪರೀಕ್ಷೆ ಇದೆ. ಏನಂದರೆ SLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡ ಮಟ್ಟ ಎಲ್ಲ ಅಭ್ಯರ್ಥಿಗಳಿಗೆ ಗರಿಷ್ಠ 150 ಅಂಕಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುವುದು. ಸೊ ನೋಡಿರಿ, ನಿಮಗೇನಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದು ಯಾವ ಲೆವೆಲ್ಗೆ ಇರುತ್ತಪ್ಪ ಅಂದರೆ SSLCನ ಕನ್ನಡ ಪ್ರಥಮ ಭಾಷೆಯಲ್ಲಿ ಮಟ್ಟಿಗೆ ಇದಿರುತ್ತೆ. ಇದಕ್ಕೆ ಗರಿಷ್ಠ ಅಂಕಗಳು ಎಷ್ಟಿರುತ್ತಪ್ಪ ಅಂದರೆ 150 ಮಾರ್ಕ್ಸ್ ಇರುತ್ತೆ. ಈ ಮೇಲಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯಾ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ವಿವರ, ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಗಳು, ಆಯ್ಕೆ ವಿಧಾನ, ನೇಮಕಾತಿ ವಿವರ ಹಾಗೂ ಪ್ರವರ್ಗವಾರು ಹುದ್ದೆಗಳ ವಿವರಗಳನ್ನು KA ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ನೋಡಿ ಅರ್ಥೈಸಿಕೊಂಡು ನಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.